ನೀರಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಹಾಗೂ ಆರಾಮದಾಯಕ ಪ್ರಯಾಣಕ್ಕೆ ಮೆಟ್ರೋ ಮೊರೆ ಹೋಗ್ತಿರುವಂತಹ ಪ್ರಯಾಣಿಕರಿಗೆ ಈ ಸುದ್ದಿ ಕೇಳಿದ್ರೆ ಬಹುಶಃ ಶಾಕ್ ಆಗಬಹುದು. ಯಾಕಂದ್ರೆ ನೀವು ಪ್ರಯಾಣಿಸುವಂತಹ ಮೆಟ್ರೋದಲ್ಲಿ ಅತ್ಯಂತ ಸರಾಗವಾಗಿ H1N1 ಹರಡುತ್ತಂತೆ. ಆಶ್ಚರ್ಯ ಆಗ್ತೀರ್ಯಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಮೆಟ್ರೋ ಕೋಚ್ಗಳಲ್ಲಿ ಸುಲಭವಾಗಿ ಹರಡುತ್ತೆ H1N1. ಇಡೀ ಭೋಗಿಯ ಜನರಿಗೆ ಏಕಕಾಲಕ್ಕೆ ಹರಡಬಲ್ಲದು ಸೋಂಕು. ಮೆಟ್ರೋ ರೈಲಿನಲ್ಲಿ ಓಡಾಡುವುದು ಬಹಳ ಆರಾಮದಾಯಕ ಅಂತ ಹೆಚ್ಚಾಗಿ ಎಲ್ಲರೂ ಅದನ್ನೇ ಬಳಸ್ತಾರೆ. ಆದ್ರೆ ಇದೇ ಮೆಟ್ರೋ ರೈಲುಗಳಲ್ಲಿ ಅತ್ಯಂತ ಸರಾಗವಾಗಿ H1N1 ಹರಡುತ್ತೆ ಅನ್ನೋದು ಅನೇಕರ ಗಮನಕ್ಕೆ ಬಂದಿರೋದಿಲ್ಲ. ಇಡೀ ಭೋಗಿಯ ಜನರಿಗೆ ಒಂದೇ ಸಲಕ್ಕೆ H1N1 ಸೋಂಕು ಹರಡಬಲ್ಲದು ಅಂತಾರೆ ವೈದ್ಯರು. ಮೆಟ್ರೋದಲ್ಲಿ ಓಡಾಡ್ತಿರೋದು ನಿಜವಾಗ್ಲೂ ಅದೊಂದು ಡೇಂಜರ್. H1N1 ಫಸ್ಟ್ ಸ್ಟಾರ್ಟ್ ಆಗದೆ ಅಲ್ಲಿ ಕ್ಲೋಸ್ಡ್ ಇರುತ್ತಲ್ವಾ, ವೆಂಟಿಲೇಷನ್ ಇರೋದಿಲ್ಲ. ಸೊ ಈಸಿಯಾಗಿ ಅದು ಏರ್ಬೋರ್ನ್ ಇನ್ಫೆಕ್ಷನ್ H1N1 ಈಸಿಯಾಗಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ಹಿಡಿದು ಕ್ಲೀನಿನೆಸ್, ಹೊರಗಡೆ ಹೋಗಿ ಒಳಗಡೆ ಬರ್ತೀವಲ್ವಾ, ಮನೆ ಒಳಗಡೆ ನಾವು ಬರ್ತೀವಲ್ವಾ, ಬಂದ ತಕ್ಷಣ ಕೈಕಾಲು ಮುಖಗಳನ್ನ ಚೆನ್ನಾಗಿ ತೊಳ್ಕೋಬೇಕು. ಬೆಂಗಳೂರಿಗರು ಹೆಚ್ಚಾಗಿ ಮೆಟ್ರೋವನ್ನೇ ಅವಲಂಬಿಸಿದ್ದಾರೆ. ಆದ್ರೆ ಸದ್ದಿರದೆ H1N1 ಸೋಂಕು ಹರಡುವ ಅಪಾಯಕ್ಕೂ ತುತ್ತಾಗ್ತಿದ್ದಾರೆ. ಸೋಂಕು ತಗಲಿರುವ ವ್ಯಕ್ತಿ ಹೊರಗೆ ಬರದೆ ಮನೆಯೊಳಗೆ ಚಿಕಿತ್ಸೆ ಪಡೆಯುವುದರಿಂದ ಇತರರಿಗೂ ಅಪಾಯ ಬರದಂತೆ ಎಚ್ಚರಿಕೆ ವಹಿಸಬಹುದು. ಅಷ್ಟು ಮಟ್ಟಿನ ಜವಾಬ್ದಾರಿ ಮತ್ತು ಎಚ್ಚರಿಕೆಯನ್ನ ಜನ ಬೆಳೆಸಿಕೊಳ್ಬೇಕಿದೆ. ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.